ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಲೆಮನ್ ಜ್ಯೂಸು ನಿಂಬೆಹಣ್ಣಿನ ಜ್ಯೂಸ್ನ ಮಿಕ್ಸಿ ಜಾರಲ್ಲಿ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಜ್ಯೂಸ್ ಅಂಗಡಿನಲ್ಲೆಲ್ಲ ಕುಡಿಯೋದಾದರೆ ಇದೇ ಟೇಸ್ಟ್ ಇರುತ್ತೆ ಹಾಗೆ ನೀವು ಅಲ್ಲಿ ಅಂಗಡಿನಲ್ಲಿ ಕುಡಿಯೋ ಅಂಥ ಟೇಸ್ಟ್ನೇ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಬನ್ನಿ ಇದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ತುಂಬ ಸಿಂಪಲ್ಲಾಗೆ ಆಗೋಗುತ್ತೆ ತುಂಬ ಬೇಗ ಆಗೋಗುತ್ತೆ ಒಂದು ಹತ್ತು ನಿಮಿಷ ಒಳಗಡೆ ನೀವು ಈ ಜ್ಯೂಸ್ನ ರೆಡಿ ಮಾಡ್ಕೋಬೋದು ಹಾಗೆ ನಾನು ಜ್ಯೂಸ್ ಮಾಡೋದಕ್ಕೆ ಎತ್ತಿಟ್ಕೊಂಡಿರುವಂಥ ಪದಾರ್ಥ ಒಂದು ನಿಂಬೆ ಹಣ್ಣು ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೆ ಹಾಗೆ ಐದು ಚಿಟಿಕೆ ಉಪ್ಪು ಎರಡು ಏಲಕ್ಕಿ ಹಾಗೆ ಈ ಗ್ಲಾಸ್ನಲ್ಲಿ ನಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಹಾಕೊಂತಿದ್ದೀನಿ ಮೊದಲಿಗೆ ಮಿಕ್ಸಿ ಜಾರ್ ನಲ್ಲಿ ನಾವು ಎತ್ತಿಟ್ಕೊಂಡಿರೋ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಬಿಡೋಣ ನೋಡಿ ನಾನು ನಿಂಬೆ ಹಣ್ಣಿನ ರಸನ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ಇರುತ್ತಲ್ಲ ಎಲ್ಲ ತೆಗೆದು ಬರೀ ನಿಂಬೆ ಹಣ್ಣಿನ ರಸನ ಇಟ್ಕೊಳ್ಳಿ ಯಾಕಂದರೆ ಬೀಜ ಏನಾದರೂ ನಾವು ಹಾಕಿದ್ರೆ ತುಂಬ ಕಸರೆ ಬರುತ್ತೆ ಹಾಗಾಗಿ ನಿಂಬೆ ಹಣ್ಣಿನ ರಸ ಮಾತ್ರ ತೆಗೆದು ನೀವು ಹಾಕ್ಕೊಳ್ಳಿ ಮೊದಲಿಗೆ ನಾನು ಮಿಕ್ಸಿ ಜಾರ್ನಲ್ಲಿ ನಿಂಬೆ ಹಣ್ಣಿನ ರಸನ ಹಾಕ್ಕೊತಿದ್ದೀನಿ ಒಂದು ನಿಂಬೆ ಹಣ್ಣನ್ನು ನಾನು ಉಪಯೋಗಿಸ್ಕೊತಿರೋದು ಹಾಗೆ ನಿಮಗೆ ಸ್ವೀಟ್ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೋಡಿ ಹಾಕ್ಕೊಳ್ಳಿ ನಾನು ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ನನಗಿದು ಎರಡು ಗ್ಲಾಸ್ ಅಷ್ಟು ಜ್ಯೂಸ್ ರೆಡಿ ಇತ್ತು ಹಾಗೆ ಒಂದು ಐದು ಚಿಟಿಕೆ ಅಷ್ಟು ಉಪ್ಪು ಹಾಗೆ ಏಲಕ್ಕಿ ಏಲಕ್ಕಿನ ನಾನು ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ರೂ ಹಾಕೋಬೋದು ಇಲ್ಲಾಂದರೆ ಏಲಕ್ಕಿ ಸಿಪ್ಪೆನ ತೆಗೆದು ಒಳಗಡೆ ಇರೋ ಅಂಥ ಬೀಜಗಳನ್ನ ಮಾತ್ರ ನೀವು ಹಾಕ್ಕೊಳ್ಳಿ ಹಾಗೆ ನೀರು ಹಾಕೊತಿದ್ದೇನೆ ಹಾಗೆ ನಿಮಗೆ ಬೇಕಿದ್ರೆ ಐಸ್ ಕ್ಯೂಬ್ನು ನೀವು ಇದರಲ್ಲಿ ಹಾಕೋಬೋದು ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ನ ರುಬ್ಬದ ಮೇಲೆ ಬೇಕಿದ್ರೂ ಐಸ್ ಕ್ಯೂಬ್ನ ಹಾಕೋಬೋದು ನಾನು ಐಸ್ ಕ್ಯೂಬ್ ಏನೂ ಉಪಯೋಗಿಸ್ಕೊತಿಲ್ಲ ನಾನು ಹೇಳಿದಂಗೆ ಈ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ರುಬ್ಕೊಂಡ್ಬಿಡೋಣ ನೋಡಿ ಹುಬ್ಬ್ದಾಗ ಚೆನ್ನಾಗಿ ನಿಂಬೆಹಣ್ಣೆಲ್ಲ ಚೆನ್ನಾಗಿ ಅದ್ರದ್ದು ರಸ ಎಲ್ಲ ನಮಗೆ ಮಿಕ್ಸಿ ಜಾರ್ನಲ್ಲಿ ಹಾಕಿರುವಂಥ ನೀರಿನ ಜೊತೆ ಎಲ್ಲ ಮಿಕ್ಸ್ ಆಗಿ ಹಾಗೆ ನಾವು ಹಾಕಿದ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಏಲಕ್ಕಿ ಘಮನೂ ಸಕ್ಕದಾಗಿರುತ್ತೆ ಸೇಮ್ ನಿಮಗೆ ಹೋಟ್ಲಲ್ಲಿ ಹಾಗೆ ನಿಮಗೆ ಜ್ಯೂಸ್ ಜಂಕ್ಷನಲ್ಲಿ ಸಿಗೋ ಅಂಥ ಜ್ಯೂಸು ನೀವು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ನೋಡಿ ನಾವು ರುಬ್ಬಿರೋದ್ರಿಂದ ನೊರೆ ಎಲ್ಲ ಬಂದಿರುತ್ತೆ ಮೇಲೆ ಹಾಗೆ ಜ್ಯೂಸ್ ಕುಡಿಯೋಕ್ಕೂ ಸಕ್ಕತ್ತಾಗಿರುತ್ತೆ ಹಾಗೆ ತುಂಬ ಬೇಗನೆ ನೀವೇ ಮಾಡ್ಕೊಂಡ್ಬಿಡ್ಬೋದು ಮನೆಯಲ್ಲಿ ಹಾಗೆ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೆ ಬೇಕಿದ್ದರೆ ಇದಕ್ಕೆ ಐಸ್ ಕ್ಯೂಬ್ನೂ ಹಾಕ್ಕೋಬೋದು ನಾನು ಐಸ್ ಕ್ಯೂಬ್ ಏನೂ ಹಾಕಲಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಗ್ಲಾಸ್ ಅಷ್ಟು ಜ್ಯೂಸು ರೆಡಿ ಇತ್ತು ನನಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಮನ್ನ ಉಪ್ಯೋಗಿಸ್ಕೊಂಡು ಹಾಗೆ ನೀವು ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಂಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಆ ವಿಡಿಯೋನ ನೋಡ್ಕೋಬೋದು ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡೋದನ್ನ ಮರಿಬೇಡಿ ತುಂಬಾ ರುಚಿ ಕೊಡುತ್ತೆ ಇನ್ನೇನು ಬೇಸಿಗೆ ಕಾಲೂ ಶುರು ಆಗಿದೆ ಹಾಗಾಗಿ ಡೈಲಿ ಏನಾದರೂ ತಣ್ಣಗೆ ಜ್ಯೂಸ್ ಮಾಡಿ ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಯಾವಾಗಲಾದರೂ ನಿಮಗೆ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದಾಗ ನಿಂಬೆ ಹಣ್ಣಿನಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೆಸಿಪಿನ ಟ್ರೈ ಮಾಡೋದನ್ನ ಮರಿಬೇಡಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು